ಅಯ್ಯೋ ಸ್ವಲ್ಪ ತಡೀರಿ, ಇನ್ನೂ ಟೈಮ್ ಆಗಿಲ್ಲ, ನಾನಿನ್ನೂ ಹಣ್ಣ ಆಗಿಲ್ಲ, ನಾಳೆ ಬನ್ನಿ. ಅದೇ ಓ ಬನ್ನಿ, ನಾನಿವತ್ತು ರೆಡಿ ಇದ್ದೀನಿ, ಹಣ್ಣಾಗಿದ್ದೀನಿ, ಬನ್ನಿ ಬನ್ನಿ. ಓ ತಿನ್ನೋದಿಲ್ವಾ? ಸರಿ ಬಿಡಿ, ಹೋಗಿ. ಓ ನೀವು ಬರ್ಲಿಲ್ಲ, ನನ್ನನ್ನು ಕರೆಕ್ಟಾಗಿ ಟೈಮಿಗೆ ತಿನ್ನಲೂ ಇಲ್ಲ, ನೀಟಾಗಿ ಸ್ಟೋರೂ ಮಾಡಲಿಲ್ಲ. ಬಿಡಿ, ಇವಾಗ ಆ ಡಸ್ಟ್ಬಿನ್ ನನ್ನನ್ನು ತಿನ್ನತ್ತೆ. ಈ ವಿಡಿಯೋದಲ್ಲಿ ನಾವು ಹಣ್ಣು, ತರಕಾರಿ ಹಾಗೂ ಅನೇಕ ತಿನ್ನುವ ಪದಾರ್ಥಗಳನ್ನು ಹೇಗೆ ಬಹಳ ಕಾಲ ಸಂರಕ್ಷಿಸೋದು ಅನ್ನೋದನ್ನು ನೋಡೋಣ. ಬನ್ನಿ, ನಿಮ್ಮ ಹತ್ತಿರ ಚಿಕ್ಕದಾದ ಫ್ರಿಡ್ಜ್ ಇದ್ದರೆ ಹೇಗೆ ಎಲ್ಲ ಪದಾರ್ಥಗಳನ್ನು ಇಡೋದು ಅಂತ ನೋಡೋಣ. ಟೈಮ್ ವೇಸ್ಟ್ ಮಾಡದೆ ಸ್ಟಾರ್ಟ್ ಮಾಡೋಣ ಬನ್ನಿ. ಕೆಲವು ಪದಾರ್ಥಗಳನ್ನು ನಾವು ಫ್ರಿಡ್ಜಲ್ಲಿ ಇಡಬಾರ್ದು, ಅದು ಅದರ ಫ್ಲೇವರ್ನ ಕಳೆದುಕೊಳ್ಳುತ್ತೆ. ಅದರಲ್ಲಿ ಮೊದಲಿಗೆ ಮಸಾಲೆ ಪದಾರ್ಥಗಳು. ಮಸಾಲೆಗಳು ನಾವು ತಯಾರಿಸೋ ಆಹಾರಗಳಿಗೆ ಉತ್ತಮವಾದ ರುಚಿಯನ್ನು ನೀಡುತ್ತೆ. ಮತ್ತು ನಮ್ಮ ದೇಶದಲ್ಲಿ ಮಸಾಲ ಪದಾರ್ಥಗಳ ಸುವಾಸನೆ ದೇಶ ವಿದೇಶದಲ್ಲಿ ಕೂಡ ಪ್ರಸಿದ್ಧತೆಯನ್ನು ಪಡೆದಿದೆ. ಮಸಾಲೆ ಪದಾರ್ಥಗಳನ್ನು ತಂದು ಕೇವಲ ಅಡುಗೆ ಮಾಡೋದಲ್ಲದೆ ಅವುಗಳನ್ನು ಚೆನ್ನಾಗಿ ಶೇಖರಣೆ ಮಾಡುವುದು ತುಂಬ ಅಗತ್ಯ. ಮಸಾಲೆ ಪದಾರ್ಥಗಳ ಪ್ಯಾಕ್ನ ನಾವು ಓಪನ್ ಮಾಡಿ ಯೂಸ್ ಮಾಡಿ ಮತ್ತೆ ಅದನ್ನು ಫ್ರಿಡ್ಜ್ನಲ್ಲಿ ಅಲ್ಲೇ ಇಡ್ತೀವಿ. ಹೀಗೆ ಮಾಡೋದ್ರಿಂದ ಮಸಾಲೆಗಳು ತಮ್ಮ ಗುಣಮಟ್ಟ ಮತ್ತು ಸ್ವಾದವನ್ನು ಕಳೆದುಕೊಳ್ಳುತ್ತೆ. ಮಸಾಲೆ ಪದಾರ್ಥಗಳಿಗೆ ತೇವಾಂಶ ಹಿಡಿದಿಟ್ಕೊಂಡ್ರೆ ಅವು ಒಣಗಿ ಹಾಳಾಗುತ್ತೆ. ಗಾಳಿಗೆ ದೀರ್ಘಕಾಲದವರೆಗೆ ತೆರೆದಿಡೋದ್ರಿಂದ ಅವು ಹಾಳಾಗುತ್ತದೆ. ಅದಕ್ಕೆ ಮಸಾಲೆಗಳನ್ನು ಫ್ರಿಡ್ಜ್ನಲ್ಲಿ ಇಡದೆ ಏರ್ ಟೈಟ್ ಗ್ಲಾಸ್ ಬಾಟಲ್ನಲ್ಲಿ ಶೇಖರಿಸಿ ಇಡಬೇಕು. ಡ್ರೈ ಆ್ಯಂಡ್ ಡಾರ್ಕ್ ವಾತಾವರಣದಲ್ಲಿ ಇಟ್ಟರೆ ಅದರ ಸ್ವಾದ ಹಾಗೇ ಇರುತ್ತದೆ. ಉಪ್ಪಿನಕಾಯಿಗಳಲ್ಲಿ ಮತ್ತು ಸಾಸ್ಗಳಲ್ಲಿ ನೈಸರ್ಗಿಕ ಸಂರಕ್ಷಕಗಳಾದ ಎಣ್ಣೆ, ಉಪ್ಪು, ವಿನಿಗರ್, ನಿಂಬೆ ಹುಳಿ, ಹುಣಸೆ ಹುಳಿ ಎಲ್ಲ ಇರೋದ್ರಿಂದ ಫ್ರಿಡ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ. ಫ್ರಿಡ್ಜ್ನಲ್ಲಿ ಇಡದೆ ಹೊರಗೆ ಇಟ್ಟಿದ್ರೆ ಅದರ ಸ್ವಾದ ಹಾಗೇ ಇರುತ್ತೆ. ಎಷ್ಟೋ ಜನ ಡ್ರೈ ಫ್ರೂಟ್ಸ್ ಮತ್ತು ಕಾಳುಗಳನ್ನು ಫ್ರಿಡ್ಜಲ್ಲಿ ಇಡ್ತಾರೆ, ಆದರೆ ಅದರ ಅವಶ್ಯಕತೆ ಇಲ್ಲ. ನಾವು ಏರ್ ಟೈಟ್ ಗ್ಲಾಸ್ ಬಾಟಲಲ್ಲಿ ಗಾಳಿ ಹೋಗದ ಹಾಗೆ ಮುಚ್ಚಿ ಇರೋದ್ರಿಂದ ಡ್ರೈ ಫ್ರೂಟ್ಸ್ ಬಹಳ ಕಾಲ ಫ್ರೆಶ್ ಆಗಿರುತ್ತೆ. ಅದನ್ನು ಫ್ರಿಡ್ಜಲ್ಲಿ ಇಟ್ಟರೆ ಅದರ ಸತ್ವ ಕಳೆದು ಹೋಗುತ್ತೆ. ಅಡಿಗೆ ಎಣ್ಣೆ, ಕೊಬ್ಬರಿ ಎಣ್ಣೆಗಳು ಮತ್ತು ತುಪ್ಪ ಇವನ್ನೆಲ್ಲ ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡೋ ಅವಶ್ಯಕತೆ ಇಲ್ಲ. ಎಣ್ಣೆ ಪ್ಲಾಸ್ಟಿಕ್ ಅಥವಾ ಮೆಟಲ್ಗಳಿಗೆ ರಿಯಾಕ್ಟ್ ಆಗಬಹುದು, ಅದರಿಂದ ಅದನ್ನು ಗ್ಲಾಸ್ ಬಾಟಲ್ ಅಥವಾ ಗ್ಲಾಸ್ ಕಂಟೈನರಲ್ಲಿ ಸ್ಟೋರ್ ಮಾಡೋದು ಉತ್ತಮ. ಆಯುರ್ವೇದದ ಪ್ರಕಾರ ತುಪ್ಪವನ್ನು ಗ್ಲಾಸ್, ಜಾಡಿ ಅಥವಾ ಮಣ್ಣಿನ ಕುಟ್ಕೆಯಲ್ಲಿ ಶೇಖರಿಸಿ ಇಡೋದ್ರಿಂದ ಅದಕ್ಕೆ ಔಷಧೀಯ ಗುಣಗಳು ಬರುತ್ತದೆಯಂತೆ. ನಮ್ಮ ಸಾಮಾನಿನ ಲಿಸ್ಟಲ್ಲಿ ಮಿಸ್ ಮಾಡದೇ ಇರೋ ಈರುಳ್ಳಿ, ಆಲೂಗೆಡ್ಡೆ, ಬೆಳ್ಳುಳ್ಳಿಗಳನ್ನು ರೂಮ್ ಟೆಂಪ್ರೇಚರಲ್ಲಿ ಇಡಬೇಕು. ಈ ತರಕಾರಿಗಳನ್ನು ಫ್ರಿಡ್ಜಲ್ಲಿ ಇಡಬಾರ್ದು, ಇವು ಕೋಲ್ಡ್ ಟೆಂಪ್ರೇಚರ್ ತಡೆದುಕೊಳ್ಳೋದಿಲ್ಲ. ಇವುಗಳ ಟೇಸ್ಟ್ ಹಾಗೆ ಚೆನ್ನಾಗಿ ಇರಬೇಕಂದ್ರೆ ಇವನ್ನು ಗಾಳಿ ಬೆಳಕು ಇರೋ ಜಾಗದಲ್ಲಿ ಓಪನ್ ಆಗಿ ಇಡಬೇಕು. ನಿಂಬೆಹಣ್ಣು ಮತ್ತು ಕಿತ್ತಲೆ ಹಣ್ಣುಗಳು ಫ್ರೆಶ್ ಆಗಿ ಇರಬೇಕು ಮತ್ತು ಜ್ಯೂಸಿಯಾಗಿ ಇರಬೇಕು ಅಂದರೆ ಫ್ರಿಡ್ಜಲ್ಲಿ ಇಡಬೇಡಿ. ನಿಂಬೆಹಣ್ಣನ್ನು ಒಂದು ಪೇಪರ್ನಲ್ಲಿ ಸುತ್ತಿ ಫ್ರಿಡ್ಜಿಂದ ಹೊರಗಡೆ ಇಡಿ. ಶುಂಠಿ ಕೂಡ ಫ್ರಿಡ್ಜಲ್ಲಿ ಇಡಬೇಡಿ. ಹೊರಗೆ ಇದ್ದರೂ ಅದು ಒಣಗಬಹುದು, ಆದರೆ ಅದರ ಸತ್ವ ಮತ್ತು ಔಷಧೀಯ ಗುಣಗಳನ್ನು ಕಳ್ಕೊಳ್ಳೋದಿಲ್ಲ. ಕರ್ಬೂಜ ಮತ್ತು ಕಲ್ಲಂಗಡಿ ಹಣ್ಣುಗಳು ಸ್ವಲ್ಪ ಗಟ್ಟಿ ಇರೋದ್ರಿಂದ ಫ್ರಿಡ್ಜ್ನಿಂದ ಹೊರಗೆ ಇದ್ದರೂ ಏನೂ ಆಗೋದಿಲ್ಲ. ಸ್ವಲ್ಪ ಕೋಲ್ಡ್ ಇದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೆ ತಿನ್ನೋ 1 ಗಂಟೆ ಮೊದಲು ಫ್ರಿಡ್ಜಲ್ಲಿ ಇಟ್ಟು ಆಮೇಲೆ ತಿನ್ನಿ. ಫ್ರಿಡ್ಜ್ ಡೋರ್ ಜಾಸ್ತಿ ಓಪನ್ ಮಾಡ್ತಾ ಇರೋದ್ರಿಂದ ಹಾಲು ಮತ್ತು ಹಾಲಿನ ಉಪಕರಣಗಳಾದ ಮೊಸರು, ಮಜ್ಜಿಗೆ, ಬೆಣ್ಣೆ, ಪನ್ನೀರ್ ಇವನ್ನು ಫ್ರಿಡ್ಜ್ ಡೋರಲ್ಲಿ ಇಡಬೇಡಿ. ಫ್ರಿಡ್ಜ್ನ ಬ್ಯಾಕ್ ಸೈಡ್ ಇಟ್ಟರೆ ಇವು ಬಹಳ ಹೊತ್ತು ಫ್ರೆಶ್ ಆಗಿ ಇರುತ್ತೆ. ಹಸಿರು ಸೊಪ್ಪುಗಳನ್ನು ಫ್ರಿಡ್ಜಲ್ಲಿ ಇಡೋದ್ರಿಂದ ಬಹಳ ಕಾಲದವರೆಗೂ ಉಪಯೋಗಿಸಬಹುದು. ಸೊಪ್ಪನ್ನು ಡೈರೆಕ್ಟಾಗಿ ಫ್ರಿಡ್ಜಲ್ಲಿ ಇಟ್ಟರೆ ಅದು ಬೇಗ ಹಾಳಾಗುತ್ತೆ. ಅದಕ್ಕೆ ಅದರ ತುದಿಯನ್ನು ಕತ್ತರಿಸಿ ಸೋಸಿ ಒಂದು ಪೇಪರ್ ಬ್ಯಾಗಲ್ಲಿ ಅಥವಾ ಏರ್ ಟೈಟ್ ಬಾಕ್ಸಲ್ಲಿ ಟಿಶ್ಯೂ ಇಟ್ಟು ಕ್ಲೋಸ್ ಮಾಡಿ. ಸೊಪ್ಪನ್ನು ಸೋಸೋದ್ರಿಂದ ಬೇಗ ಒಣಗೋದಿಲ್ಲ, ಮತ್ತು ಟಿಶ್ಯೂ ಪೇಪರ್ ಅದು ಡ್ರೈ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ತರಹ ಮೆಣಸಿನಕಾಯಿ ಕೂಡ ಫ್ರೆಶ್ ಆಗಿ ಇರೋದಕ್ಕೆ ಅದರ ತೊಟ್ಟುಗಳನ್ನು ಕತ್ತರಿಸಿ ಒಂದು ಟಿಶ್ಯೂಲ್ಲಿ ಸುತ್ತಿ ಬಾಕ್ಸಲ್ಲಿ ಇಟ್ಟು ಫ್ರಿಡ್ಜ್ನ ಒಳಗಿಡಿ. ಟೊಮ್ಯಾಟೊ ಹಣ್ಣುಗಳು ಇನ್ನೂ ಪೂರ್ತಿಯಾಗಿ ಹಣ್ಣಾಗಿಲ್ಲ ಅಂದರೆ ಫ್ರಿಡ್ಜಿಂದ ಹೊರಗೆ ಇಡಿ. ಅದು ಫುಲ್ ರೆಡ್ ಆಗಿ ಜ್ಯೂಸಿಯಾಗಿ ಇದ್ದರೆ ಫ್ರಿಡ್ಜ್ ಒಳಗೆ ಇಡಿ. ಸಾಮಾನ್ಯವಾಗಿ ಬೇರೆ ತರಕಾರಿಗಳಾದ ಕ್ಯಾಪ್ಸಿಕಮ್, ಕಾಲಿಫ್ಲವರ್, ಕ್ಯಾರೆಟ್, ಕ್ಯಾಬೇಜ್ ಮತ್ತು ಬೀಟ್ರೂಟ್ ಫ್ರಿಡ್ಜ್ನಲ್ಲಿ ಬಹಳ ಕಾಲದವರೆಗೆ ಇರುತ್ತೆ. ಆದರೆ ಸ್ವಲ್ಪ ಪದಾರ್ಥಗಳಿಗೆ ವಿಶೇಷವಾದ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಅದರಲ್ಲಿ ಬಾಳೆಹಣ್ಣು ಒಂದು. ಅದನ್ನು ಬೇರೆ ಹಣ್ಣುಗಳ ಅಥವಾ ತರಕಾರಿಗಳ ಜೊತೆ ಇಟ್ಟರೆ ಅದು ಬೇಗ ಹಣ್ಣಾಗುತ್ತೆ. ಅದಕ್ಕೆ ಅದನ್ನು ಸಪ್ರೇಟಾಗಿ ಇಡಬೇಕು. ಬಾಳೆಹಣ್ಣು ಓಪನ್ ಆಗಿ ಇಟ್ಟಿಲ್ಲ ಅಂದರೆ ಬೇಗ ಹಣ್ಣಾಗುತ್ತೆ. ಸೊ ಬಾಳೆಹಣ್ಣನ್ನು ಓಪನ್ ಆಗಿ ಇಡಿ.
ಬಾಳೆಹಣ್ಣು ಜಾಸ್ತಿ ದಿನ ಇರಬೇಕು ಅಂದರೆ ಅದನ್ನು ಹ್ಯಾಂಗ್ ಮಾಡಿ ಇಡಿ. ಕಾಫಿ, ಟೀ, ಜೇನುತುಪ್ಪ ಇವೆಲ್ಲವೂ ಬೆಳಕಿಗೆ ಜಾಸ್ತಿ ಎಕ್ಸ್ಪೋಸ್ ಆದರೆ ಅದರ ಫ್ಲೇವರ್ನ ಕಳೆದುಕೊಳ್ಳುತ್ತೆ. ಅದಕ್ಕೆ ಅದನ್ನು ಏರ್ ಟೈಟ್ ಕಂಟೈನರಲ್ಲಿ ಮುಚ್ಚಿ ಕಿಚನ್ ಕಬರ್ಡಲ್ಲಿ ಇಡಿ. ಜೇನುತುಪ್ಪ ಬೇಗ ರಿಯಾಕ್ಟ್ ಆಗೋದ್ರಿಂದ ಅದನ್ನು ಗ್ಲಾಸ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಡಿ. ಈ ವಿಡಿಯೋ ಮುಗಿಸೋ ಮುಂಚೆ ಎಲ್ಲ ಪದಾರ್ಥಗಳನ್ನು ಸ್ಟೋರ್ ಮಾಡೋ ನಿಯಮಗಳನ್ನು ನೋಡೋಣ. ಮೊದಲನೇದಾಗಿ, ಯಾವುದೇ ಫುಡ್ ಐಟಮ್ಗಳನ್ನು ಪ್ಲಾಸ್ಟಿಕ್ ಕವರಲ್ಲಿ ಸ್ಟೋರ್ ಮಾಡಬೇಡಿ. ಪ್ಲಾಸ್ಟಿಕ್ ಬ್ಯಾಗ್ ಇಥಿಲಿನ್ ಗ್ಯಾಸ್ ಹೊರಹೋಗೋಕ್ಕೆ ಬಿಡೋದಿಲ್ಲ, ಇದರಿಂದ ಎಲ್ಲ ಪದಾರ್ಥಗಳು ಬೇಗ ಕೊಳ್ತು ಹೋಗುತ್ತೆ. ಜೂಟ್ ಬ್ಯಾಗ್ ಅಥವಾ ಕಾಟನ್ ಬ್ಯಾಗಲ್ಲಿ ಫುಡ್ ಐಟಮ್ಸ್ನ ಸ್ಟೋರ್ ಮಾಡೋದ್ರಿಂದ ಅವು ಬಹಳ ಕಾಲದವರೆಗೆ ಫ್ರೆಶ್ ಆಗಿ ಇರುತ್ತೆ. ಎರಡನೇದಾಗಿ, ಫ್ರಿಜ್ಗೆ ಜಾಸ್ತಿ ಅಡಿಕ್ಟ್ ಆಗಬೇಡಿ. ಆದಷ್ಟು ಫ್ರಿಜ್ಗಳನ್ನು ಅವಾಯ್ಡ್ ಮಾಡಿ, ನೀವು ತರಕಾರಿಗಳನ್ನು ಫ್ರೆಶ್ ಆಗಿ ಕೊಂಡ್ಕೊಳ್ಳಿ. ಸೊ ಈಸಿಯಾಗಿ ನೀವು ನಿಮ್ಮ ಫುಡ್ ಐಟಮ್ಸ್ನ ಫ್ರೆಶ್ ಆಗಿ ಬಹಳ ಕಾಲದವರೆಗೂ ಇಟ್ಕೋಬೋದು. ಇದೆಲ್ಲ ಬೇಸಿಗೆಯಲ್ಲಿ ತುಂಬ ಉಪಯೋಗವಾಗುತ್ತೆ, ಮತ್ತು ಚಳಿಗಾಲದಲ್ಲಿ ನೀವು ಸಂಪೂರ್ಣವಾಗಿ ಫ್ರಿಜ್ನ ಅವಾಯ್ಡ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂತ ಅನಿಸಿದ್ರೆ ಒಂದು ಥಮ್ಸಪ್ ಕೊಡಿ. ನನ್ನ ಕೆಲಸ ನಿಮಗೆಲ್ಲ ಇಷ್ಟ ಆಗಿದೆ ಅನಿಸಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.